ಒಟ್ಟು ಕಳೆದ ಹಲವಾರು ದಿನಗಳಿಂದ ರಾಜ್ಯ ಸರ್ಕಾರ ಹೋಗ್ತಾ ಇರುವಂತಹ ಹಾದಿಯನ್ನು ಕಂಡಾಗ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆ ಬಹಳ ದುಸ್ಥಿತಿಯಲ್ಲಿ ರಾಜ್ಯದ ಜನರಿಗೆ ಕೇಳುವವರೇ ಇಲ್ಲ ಅಂತಿರುವಂತ ರೀತಿಯ ವ್ಯವಸ್ಥೆಗಳಾಗಿದೆ. ಇದು ಕಾಂಗ್ರೆಸ್ ಸರ್ಕಾರದ ನೀತಿಯಾಗಿದೆ ಅಂತ ಹೇಳಲಿಕ್ಕೆ ಬರುತ್ತಾ ಇದೆ. ಈಗಾಗಲೇ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹಲವು ವಿಚಾರಗಳನ್ನು ತಗೊಂಡಿದ್ದೆ. ಅದರಲ್ಲಿ ಪ್ರಾರಂಭದಲ್ಲಿ ಆದಂತಹ ಮೊನ್ನೆ ಇತ್ತೀಚೆಗೆ ನಡೆದಂತಹ ಘಟನೆ ಶಿವಮೊಗ್ಗದ ಗಲಭೆ. ಇವತ್ತು ಮಲೆನಾಡು ಶಿವಮೊಗ್ಗ ಈಗ ಉಗ್ರರ ಅಡಗುತಾಣ ಆಗಿ ಬದಲಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಈ ಹಿಂದೆ ಸಿಕ್ಕಿದಂತಹ ಶಂಕಿತ ಉಗ್ರರು ಮತ್ತು ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ಒಳಗೆ ನಡೆದಂತಹ ಗಲಭೆ ಇದೆಲ್ಲವೂ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆಗಳಲ್ಲಿ ಪ್ರಚೋದನ ಕಾರ್ಯದಂತಹ ಕಟೌಟ್ ಅಳವಡಿಕೆ, ಅಮಾಯಕ ಹಿಂದೂಗಳ ಮನೆ ಮೇಲೆ ಹಲ್ಲೆ, ಅದರಲ್ಲಿ ಕೆಲವಾರು ಪೊಲೀಸರುಗಳ ಮೇಲೆ ಹಲ್ಲೆ, ಅದರಲ್ಲಿ ಕೂಡ ಬಹಳ ವಿಚಿತ್ರ ಸಂಗತಿ ಏನು ಅಂತ ಹೇಳಿದ್ರೆ ಅಕ್ಷರ ಕಲಿಸಿದ ಗುರುಗಳ ಮನೆಯ ಮೇಲೆ ಕೂಡ ಕಳ್ಳು ತೂರಾಟ ನಡೆದಿದ್ದು ಇದು ಬಹಳ ದುಃಖದ ಸಂಗತಿ. ಕಾಂಗ್ರೆಸ್ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಿರಂತರವಾಗಿ ರಾಜ್ಯದಲ್ಲಿ ಹಾಕುವಂಥದ್ದು ನಾವು ಈ ಸಲ ಮಾತ್ರ ಅಲ್ಲ, 2013-18 ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ರಾಜ್ಯದ ಜನತೆ ನೋಡಿದ್ದೇವೆ. ಹಾಗಾಗಿ ಇವತ್ತು ಸ್ವತಃ ಮಂತ್ರಿಗಳೇ ಇದೊಂದು ಬಹಳ ಸಣ್ಣ ಘಟನೆ, ಗೃಹ ಮಂತ್ರಿಗಳು ಕೂಡ ಬಹಳ ಯಾವುದೇ ರೀತಿಯ ಘಟನೆ ಆಗದ ರೀತಿಯಲ್ಲಿ ಒಂದು ಇದನ್ನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಆ ಶಿವಮೊಗ್ಗದಲ್ಲಿ ಇದ್ದಂಥ ವ್ಯಕ್ತಿಗಳು ಜೀವನ ಮಾಡೋದಾದ್ರೆ ಹೇಗೆ, ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಜೀವನ ಮಾಡಲಿಕ್ಕೆ ಕಠಿಣ ಪರಿಸ್ಥಿತಿಯನ್ನು ತಂದು ಹಿಡಿದಂಥ ಕಾಂಗ್ರೆಸ್ ಇದಕ್ಕೆಲ್ಲ ನೇರವಾಗಿ ಜವಾಬ್ದಾರಿ ಅಂತ ಹೇಳಿ ನಾನು ಹೇಳಿ ಬರುತ್ತೆ. ಅದು ಮಾತ್ರವಲ್ಲ, ಇತ್ತೀಚೆಗೆ ತಂದಂಥ ಹೊಸ ಅವರ ಮಾಹಿತಿಯಕ್ಕೂ ಹೋರಾಟಗಾರರನ್ನು ಒಂದು ರೀತಿ ಬೆದರಿಸುವಂಥ ಯತ್ನಗಳು ಮಾಡ್ತಾ ಇದ್ದಾರೆ. ತ್ರೈಮಾಸಿಕ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಕೇಳುವವರ ವಿವರವನ್ನು ಪಡೆಯಲು ಸರ್ಕಾರ ಈಗಾಗಲೇ ತೀರ್ಮಾನಿಸಿದೆ. ಇದು ತಮ್ಮ ಅಕ್ರಮಗಳು ಯಾರು ಕೂಡ ಪ್ರಶ್ನಿಸಬಾರದು, ಹಾಗೆ ಇದಕ್ಕೆ ವಿಶೇಷ ರೀತಿ ಒಂದು ಬೆದರಿಕೆ ಮಾಡುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಇದು ಜನರ ಮಧ್ಯದಲ್ಲಿ ಬಹಳ ದೊಡ್ಡ ರೀತಿಯ ಒಂದು ರೀತಿಯ ಆಕ್ರೋಶ ಕೂಡ ಇದೆ. ಸರ್ಕಾರ ಮಾಡ್ತಾ ಇರುವಂಥ ಕಾರ್ಯದ ಬಗ್ಗೆ ಮಾಹಿತಿಯ ಕೇಳಿ ಪಡ್ಕೊಳ್ಬೇಕಾದದ್ದು ಒಂದು ಪ್ರಜಾಪ್ರಭುತ್ವದ ಹಕ್ಕು. ಯಾವ ಕೆಲಸ ಹೇಗಾಗಿದೆ, ಎಷ್ಟರ ಮಟ್ಟಿಗೆ ಅದರ ವೆಚ್ಚ ಆಗಿದೆ, ಸಂಪೂರ್ಣವಾದ ಪಡ್ಕೊಳ್ಳುವಂಥ ಅಧಿಕಾರ ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಿಗೆ ಕೂಡ ಅವಕಾಶಗಳಿದೆ. ಅದಕ್ಕೆ ಒಂದು ರೀತಿಯ ಕಡಿವಾಣ ಹಾಕಿ ತಾವು ಮಾಡುವಂಥ ತಪ್ಪುಗಳು ಎಲ್ಲೋ ಒಂದು ರೀತಿಯ ಬಹಳ ದೊಡ್ಡ ರೀತಿಯ ಭ್ರಷ್ಟಾಚಾರಗಳು ಇದರ ಮುಖಾಂತರ ತಡೆ ಹಿಡಿಬೇಕು ಅಂತೇಳುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತೇಳುವಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿರೋಧ ಪಕ್ಷದವರ ಯಾವುದೇ ಅವರ ಹತ್ರ ಇದರ ಬಗ್ಗೆ ಯಾವುದೇ ವಿಚಾರಗಳನ್ನು ಕೇಳ್ಕೊಳ್ಳದೆ ವಿರೋಧ ಪಕ್ಷಗಳು ಎಲ್ಲವೂ ನಮ್ಮೆಲ್ಲರ ವಿರೋಧಗಳಿದ್ದರೂ ಕೂಡ ಸರ್ಕಾರ ಈಗಾಗಲೇ ಆ ಆದೇಶವನ್ನು ಇವತ್ತು ಮಾಡಿದ್ದು ಅದರ ನಂತರ ಹಿಂಪಡ್ಕೊಳ್ಳುವಂಥ ಕೆಲಸ ಇದೆಲ್ಲವನ್ನು ನೋಡಿದಾಗ ಅವರ ಸರ್ಕಾರ ಯಾವ ದೃಷ್ಟಿಯಲ್ಲಿ ಹೋಗ್ತಾ ಇದೆ, ಜನರ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದು ಬಹಳ ಆಶ್ಚರ್ಯ ಆಗ್ತಾ ಇದೆ. ಇವತ್ತು ನಾವು ಹೇಳ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಎಲ್ಲ ರಾಜಕೀಯ ವ್ಯವಸ್ಥೆಗಳಲ್ಲಿ ನಾವು ನೋಡುವಂಥದ್ದು ಎಲ್ಲೋ ಒಂದು ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಧುಗಳ ಎಲ್ಲ ಇಡೀ ರಾಜ್ಯದ ಜನರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಇವತ್ತು ವರ್ಷಕ್ಕೊಂದು ಸಲ ಅಂಬೇಡ್ಕರ್ ಅವರ ಭಾವಚಿತ್ರ ಕಾಂಗ್ರೆಸ್ ಆಫೀಸ್ನಲ್ಲಿ ಇಟ್ಟು ಅವರು ಹಾರಾರ್ಪಣೆ ಮಾಡುವಂಥ ಕೆಲಸದ ಮಾತ್ರ ಕೆಲಸ ಮಾಡ್ತಾರೆ ಬಿಟ್ಟೆ ನಿಜವಾಗಿ ರಾಜಕೀಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಚುನಾವಣೆಯ ಪೂರ್ವದಲ್ಲಿ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು. ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯ ಕಲ್ಯಾಣಕ್ಕೆ ಮೀಸಲಾದ ನಿಧಿಯ 11,000 ಕೋಟಿಯನ್ನು ಇವತ್ತು ಬಳಸಿಕೊಳ್ಳುವಂಥದ್ದು, ಅದನ್ನು ಪರಿಶಿಷ್ಟ ಜಾತಿಯವರು ಉಪಯೋಗ ಮಾಡ್ತಾ ಇರೋದನ್ನು ತೆಗೆದು ಈ ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾ ಇರುವಂಥದ್ದು ಬಹಳ ದೊಡ್ಡ ರೀತಿಯಲ್ಲಿ. ಇವತ್ತು ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಬೆರಳು ತೋರಿಸುವಂಥ ಕಾಂಗ್ರೆಸ್ ಇವತ್ತು SC SP TC TSPಯ ನಿಗದಿಯಾದಂಥ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಎಲ್ಲ ಪರಿಶಿಷ್ಟ ಜಾತಿ ಬಂಧುಗಳಿಗೆ ಅನ್ಯಾಯ ಮಾಡಿದೆ
ಅಂತೇಳೋದನ್ನ ನಾನಿವತ್ತು ಹೇಳಲಿಕ್ಕೆ ಬಯಸ್ತೇನೆ. ನೀವತ್ತು ಮಂಗಳೂರಿನಲ್ಲಿ ಯಾವ ಸರ್ಕಾರಿ ಇಲಾಖೆಗಳಿಗೆ ಹೋಗಿ, ನೀವು ಆರ್ ಟಿ ಒ ಕಚೇರಿಗಳಿಗೆ ಹೋಗಿ, ಮಹಾನಗರ ಪಾಲಿಕೆ ಕಚೇರಿಗೆ ಹೋಗಿ, ಉಪನಂದಾವಣಿ ಕಚೇರಿಗೆ ಹೋಗಿ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಹೋಗಿ, ನಾಳೆ ಇವತ್ತು ನೀವು ಯಾವ ಸಂದರ್ಭದಲ್ಲಿ ಕೂಡ ಹೋಗಿ, ಯಾವ ಸಂದರ್ಭದಲ್ಲಿ ಕೂಡ ಅಲ್ಲಿ ಹೋಗಿ ಏನು ಕೆಲಸ ಕಾರ್ಯಗಳನ್ನು ಬಯಸುವಂತಹ ಸಾರ್ವಜನಿಕರು ಸರ್ವರ್ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ. ಸರ್ವರ್ ಸಮಸ್ಯೆ, ಸರ್ಕಾರ ಸಮಸ್ಯೆ ಇವತ್ತಿನ ಕೆಲಸಕ ಸರಿಪಡಿಸಿಕೊಂಡು ಹೋದ್ರು ಯಾವುದೇ ಪ್ರಯತ್ನಗಳನ್ನು ಮಾಡುತ್ತಾ ಇಲ್ಲ. ಹೋದಂತಹ ವ್ಯಕ್ತಿಗಳು ಹಲವು ಬಾರಿ ಆ ಸರ್ಕಾರಿ ಕಚೇರಿಗಳಿಗೆ ಅರಿಯುವಂತಹ ಪರಿಸ್ಥಿತಿ, ಆ ಸರ್ವರ್ ಸಮಸ್ಯೆಯಿಂದ ಎಲ್ಲೋ ಒಂದು ಕಡೆಗಳಲ್ಲಿ ದೂರದೂರ ರಾಜ್ಯದಿಂದ ದೂರದೂರದ ದೇಶದಿಂದ ಇಲ್ಲಿ ರಿಜಿಸ್ಟ್ರೇಷನ್ಗೆ ಬರುವಂತಹ ವ್ಯಕ್ತಿಗಳು ರಿಜಿಸ್ಟ್ರೇಷನ್ ಆಗದೆ ಹಿಂದ್ಗಡೆ ಹೋಗುವಂತಹ ರೀತಿಯ ವಾತಾವರಣಗಳು ಹಲವು ಬಾರಿ ಬರ್ತಾ ಇದೆ. ಇದರಲ್ಲಿ ಈ ಸರ್ವರ್ ಸಮಸ್ಯೆಯಿಂದಾಗಿ ಸರ್ಕಾರದ ಆಡಳಿತದ ವ್ಯವಸ್ಥೆಗೆ ಬೊಕ್ಕಸಕ್ಕೆ ಆದಾಯದ ಕೊರತೆ ಆಗ್ತಾ ಇದೆ. ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಕೊರತೆ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದರ ಬಗ್ಗೆ ಕಳೆದ ಎರಡು ಮೂರು ತಿಂಗಳುಗಳಲ್ಲಿ ಯಾವುದಾದ್ರೂ ಒಂದು ಸಭೆಯನ್ನಾದರೂ ಮಾಡಿ ಇದನ್ನು ಸರಿಪಡಿಸುವಂತಹ ಪ್ರಯತ್ನಗಳು ಮಾಡಿದ್ರು ಅಂತ ಹೇಳಿದ್ರೆ ನೂರಕ್ಕೆ ನೂರು ಮಾಡಿದ್ರು. ಹಾಗಾಗಿ ಜನರು ಇನ್ನೂ ಒಂದು ಕಡೆ ಇದನ್ನೆಲ್ಲ ಕಷ್ಟವನ್ನು ಅನುಭವಿಸಿಕೊಂಡು ಎಲ್ಲೊಂದು ಕಡೆ ಸರ್ಕಾರದ ಬಗ್ಗೆ ಶಾಪವನ್ನು ಹಾಕುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಇನ್ನೊಂದು ಬಹಳ ವಿಶೇಷವಾದಂಥ ಸಂಗತಿ ಏನು ಅಂತ ಹೇಳಿದ್ರೆ, ಕರೆಂಟ್ ಬಿಲ್ ಒಂದು ಕಡೆಯಲ್ಲಿ ಹೆಚ್ಚಳ ಮತ್ತು ಅದರೊಟ್ಟಿಗೆ ನೋಡಿದ್ದೀನಿ. ಇವತ್ತು ನಾನು ಈಗ ಸ್ವಲ್ಪ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಬೇರೆ ಬೇರೆ ಕಡೆಗಳಲ್ಲಿರುವಂಥ ಇಂಡಸ್ಟ್ರಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಪರೀಕ್ಷೆಯ ಓದಬೇಕು ಅಂತ ಹೇಳುವಂಥ ಮಕ್ಕಳು ಕರೆಂಟ್ ಇಲ್ಲದೆ ಮನೆಯಲ್ಲಿ ಪಡುವಂಥ ಕಷ್ಟಗಳು, ಅಥವಾ ಇಂಡಸ್ಟ್ರಿಗಳು ಆ ಇಂಡಸ್ಟ್ರಿ ನಡೆಸಲಿಕ್ಕೆ ಆಗುವಂಥ ಕಷ್ಟಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗಳಲ್ಲಿ ನಾವು ಕರೆಂಟನ್ನು ಇನ್ನೂರು ಯೂನಿಟ್ ಉಚಿತ ಕೊಡ್ತೇವೆ ಅಂಥೇಳಿ ಅದರಲ್ಲಿ ಕೆಲವಾರು ಮಾನದಂಡ ಹಾಕಿ ಒಂದು 60-70 ಯೂನಿಟ್ ಕೊಡುವಂಥ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಕೂಡ ಏಕಾಏಕಿ ಬಹಳ ದೊಡ್ಡ ರೀತಿಯ ಲೋಡ್ ಶೆಡ್ಡಿಂಗ್ ಮತ್ತು ಕರೆಂಟ್ ಬಿಲ್ಲನ್ನು ಕೂಡ ಹೆಚ್ಚು ಮಾಡಿಸಿ ಜನರಿಗೆ ಮೋಸ ಮಾಡ್ತಾ ಇದೆ. ನೀವು ನೂರಕ್ಕೆ ನೂರು ಯಾವ ರೀತಿಯಲ್ಲಿ ಸರ್ಕಾರ ಇವತ್ತು ಮೋಸ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆಗಳಲ್ಲಿ ಕರೆಂಟ್ನ ಎಲ್ಲ ಬಿಲ್ಲುಗಳು ಮತ್ತು ಬೇರೆ ಎಲ್ಲ ವಿಚಾರಗಳನ್ನು ಅವಲೋಕನ ಮಾಡಿದಾಗ ಸರ್ಕಾರ ನೇರವಾಗಿ ಬಿಲ್ಲನ್ನು ಜಾಸ್ತಿ ಮಾಡಿತ್ತು ಮತ್ತು ಲೋಡ್ ಶೆಡ್ಡಿಂಗ್ ಮಾಡುವಾಗ ಜನರಿಗೆ ಆಗುವಂತಹ ಇದನ್ನು ಜನರು ನಿಮಗೆ ಬಾಯಿಬಿಟ್ಟು ಎಲ್ಲಿ ಮಾಧ್ಯಮದವರು ಹೋಗಿ ಕೇಳ್ಬೋದು ಹೇಳ್ತಾ ಇದ್ದಾರೆ. ಜನರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಜನರು ಇವತ್ತು ಜನರಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು. ಇನ್ನೊಂದು ಈ ಖಾತದ ಸಮಸ್ಯೆ, ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ಕೇಳ್ಬೋದು, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಆಡಳಿತ ಇದೆ. ಆದರೆ ಇವತ್ತು ಈ ಖಾತಾ ಇಟ್ ಈಸ್ ಆಲ್ ಸಿಸ್ಟಮ್ ಇಟ್ ಈಸ್ ಅಡಾಪ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ನ ವ್ಯವಸ್ಥೆಯಲ್ಲಿ ನಾವು ಈ ಖಾತವನ್ನು ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರ ಇದಕ್ಕೆ ಪ್ರಾರಂಭ ಮಾಡಿದ್ವಿ. ಆವಾಗ ಮಂಗಳೂರು ಮಹಾನಗರ ಪಾಲಿಕೆ ಈ ಖಾತವನ್ನು ಮಂಗಳೂರು ಮಹಾನಗರ ಪಾಲಿಕೆ ವ್ಯವಸ್ಥೆಗಳಲ್ಲಿ ಪ್ರಾರಂಭ ಶುರು ಮಾಡುವಾಗ ಸ್ವಲ್ಪ ತೊಂದರೆಗಳಾಗಿದ್ದು ನಂತರದ ದಿನಗಳಲ್ಲಿ ಎಲ್ಲ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಸರಿಯಾದ ದಾರಿಯಲ್ಲಿ ತಂದಿದ್ವಿ. ಇವತ್ತು ಇವರು ಏನು ಮಾಡಿದ್ದಾರೆ ಅಂತೇಳಿದ್ರೆ, ಬೆಂಗಳೂರಿನ BBBMP ಆ್ಯಪಿಗೆ ಲಿಂಕ್ ಮಾಡಿಬಿಟ್ಟು, ಆ ಲಿಂಕ್ ಮಾಡಿದವರು ಯಾರು, ಮಾಡಲಿಕ್ಕೆ ಹೇಳಿದವರು ಯಾರು, ಆದೇಶ ಕೊಟ್ಟವರು ಯಾರು, ಅವರಿಗೆ ಎಷ್ಟು ಮಾಹಿತಿ ಇದೆ ಅದರ ಬಗ್ಗೆ ಗೊತ್ತಿಲ್ಲ. ಈಗ ಒಂದೂವರೆ ಎರಡು ತಿಂಗಳಾದರೂ ಕೂಡ ಖಾತಾಗಳು ಸಿಗ್ತಾ ಇಲ್ಲ. ಜನರಿಗೆ ಗೊತ್ತಿಲ್ಲ, ಜನರು ಬಂದು ಮೇಯರ್ ಹತ್ರ ಕಾರ್ಪೊರೇಟ್ ಹತ್ರ ಕೇಳ್ತಾರೆ, ಎಂಗಳಿಗೆ ಖಾತಾ ತಿಕ್ಕುಲಿ, ಕಾರ್ಪೊರೇಷನ್ ನಿಕುಲ ಆಡಳಿತ ಅಂತ, ಎಂಗಳಿಗೆ ಖಾತಾ ಬೇಗ ಡೆಪಾಸಿಟ್ ಕೊಡಲಿ ಅಂತೇಳಿ ಬರ್ತಾರೆ, ಖಾತಾ ಬೇಗ ತೆಗೆಸಿಕೊಡಿ ಅಂತ ಬರ್ತಾರೆ. ಜನರಿಗೆ ಗೊತ್ತಿಲ್ಲ ಈ ಎಲ್ಲ ರಾಜ್ಯ ಸರ್ಕಾರದವರು, ರಾಜ್ಯ ಸರ್ಕಾರ ಕಂತ ನನಗೆ ಇಲ್ಲೆಲ್ಲೋ BJP ನಾವು ಆಡಳಿತದಿಂದ ತೊಂದರೆ ಮಾಡಬೇಕು ಅಂತೇಳುವಂಥದ್ದೇ ಉದ್ದೇಶದಿಂದ ಈ BJPಗೆ ಲಿಂಕ್ ಮಾಡಿದ್ವಿ, ಅಥವಾ ಜನರಿಗೆ ತೊಂದರೆ ಕೊಡಬೇಕು ಅಂತೇಳಿ ಲಿಂಕ್ ಮಾಡಿದ್ವಿ, ಏನಂತ ಅರ್ಥ ಆಗ್ತಾ ಇಲ್ಲ. ಆದರೆ ಇದರಿಂದ ಒಂದೂವರೆ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ಆದರೂ ಇನ್ನು ಖಾತಾಗಳು ಸಿಗದಂಥ ಪರಿಸ್ಥಿತಿಗಳಿಗೆ ಇವತ್ತು ಬಂದಿದೆ. ಹಾಗಾಗಿ ಇದು ನನ್ನ ಗಮನಕ್ಕೆ ಮಾತ್ರ ಅಲ್ಲ, ಮೊನ್ನೆ ವಕೀಲರುಗಳು ಕೂಡ ಭಾಳಷ್ಟು ತಂಡದವರು ಮೇಯರಿಗಿರ್ಬೋದು, ನನಗಿರ್ಬೋದು, ಈ ಒಂದು ಮಂತ್ರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರಿಗೆ ಈ ಖಾತದ ಸಮಸ್ಯೆ ಬಗ್ಗೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಸಭೆಗಳಾಗಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಾದರೂ ಕೂಡ ಅದರ ಬಗ್ಗೆ ಒಂದು ಸಮಯವನ್ನು ಮಾಡಿ ಏನು ತಾಂತ್ರಿಕವಾಗಿ ದೋಷ ಇದೆ, ಬೆಂಗಳೂರಿನಲ್ಲಿರುವಂಥ ಆ ಆ್ಯಪ್ ಸಿಸ್ಟಮ್ಗೆ ಯಾವ ತೊಂದರೆ ಆಗಿದೆ, ಇದನ್ನು ಯಾವುದನ್ನು ಕೂಡ ಯಾರು ಕೂಡ ಇವತ್ತಿನ ಕೂಡ ಇದನ್ನು ಬಗೆಹರಿಸುವಂಥ ಪ್ರಯತ್ನಗಳಾಗ್ತವೆ. ಇದು ಮಾತ್ರವಲ್ಲ, ಇವತ್ತು ಇನ್ನೊಂದು ವಿಶೇಷವಾದಂಥ ಘಟನೆ, ಇದು ಒಂದು ದರೋಡೆಕೋರ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು ನೋಡಿ ಸೈಬರ್ ವಂಚನೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ನಾಳೆ ನೀವುಗಳು ಕೂಡ ಇನ್ನು ಸ್ವಲ್ಪ ಸಮಯ ಈ ಸೈಬರ್ ವಂಚನೆಯ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮದು ಯಾವುದಾದ್ರೂ ನಿಮ್ಮ ಕುಟುಂಬಸ್ಥ ನಿಮ್ಮದು ಯಾರೋ ಗುರುತದವರು ಕೂಡ ಏನಾದರೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹೋಗಬೇಡಿ. ಇದು ನಾನು ಒಂದು ಶಾಸಕನಾಗಿ ಹೇಳುವಂಥದ್ದು, ನೀವು ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ರಿಜಿಸ್ಟ್ರೇಷನ್ಗೆ ಹೋದಾಗ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಹೇಳುವಂಥದ್ದು ಆಗ್ತಾ
ಇವತ್ತು ಅವರ ಅಕೌಂಟ್ನಿಂದ ಹಣ ಹೋಗ್ತಾ ಇದೆ, ಹಣ ಹೋಗಿದೆ, ಹಲವು FIR-ಗಳಾಗಿದೆ. ಪೊಲೀಸ್ ಇಲಾಖೆಯವರು ಕೇಳಿದ್ರೆ ಅದನ್ನು ಪರಿಶೀಲನೆ ಮಾಡ್ತಾ ಇದೆ ಅಂತ ಹೇಳಿ. ಇವತ್ತಿನ ತನಕ ಹಣ ಎಲ್ಲಿಗೆ ಹೋಯಿತು, ಯಾರ ಕದ್ದರು? ಇವತ್ತು ಆ ವ್ಯಕ್ತಿಗಳು ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದಾಗ ಆ ದಾಖಲೆಗಳನ್ನು ರಿಜಿಸ್ಟ್ರೇಷನ್ ಆಫೀಸ್ ಕೊಡ್ತಾರೆ. ಅವರು ಕೊಟ್ಟಂತ ದಾಖಲೆಗಳು ಯಾರಿಗೆ? ಸರ್ಕಾರಕ್ಕೆ. ನನ್ನ ಬ್ಯಾಂಕ್ ಡೀಟೇಲ್ಸ್ ಸರ್ಕಾರಕ್ಕೆ ಕೊಟ್ಟ ನಂತರ ಅದರಿಂದ ಹಣ ಯಾರೋ ಒಬ್ಬರು ಕದಿತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರವೇ ಹೊಣೆ. ಆದರೆ ಆ ಸರ್ಕಾರ ಹೊಣೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾರ್ದೆಲ್ಲ ಎಷ್ಟೆಲ್ಲ ಹಣಗಳು ಹೋಗಿದೆ, ಎಷ್ಟೆಲ್ಲ FIR-ಗಳಾಗಿದೆ ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತದಲ್ಲಿ DC-ಯವರಾಗಿರ್ಬೋದು, ಯಾರೇ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಮಂತ್ರಿಗಳು ಇದ್ರ ಬಗ್ಗೆ ಒಂದು ಸಭೆಯನ್ನು ಮಾಡಿ ಏನಾಗಿದೆ ಅಂತೇಳಿ ತಿಳ್ಕೊಳ್ಳುವಂಥ ಪ್ರಯತ್ನಗಳು ಮಾಡಿದ್ರೆ ಅಂದರೆ ಮಂಗಳೂರಿನವರ ದುಡ್ಡು ಯಾರಾದರೂ ಹೊಡ್ಕೊಂಡು ಹೋಗ್ತಾ ಇರಲಿ, ನಮಗೆ ಸಂಬಂಧವೇ ಇಲ್ವಾ? ನನ್ನ ಹತ್ರ ಒಂದು 2-3 ಜನ ಬಂದಿದ್ದರು, ನಾನು ಪೊಲೀಸ್ ಕಮಿಷನ್ ಹತ್ರ ಮಾತಾಡಿದೆ, ನಾನು ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಮಾತಾಡಿದೆ, ಸರ್ ಅದು ಸೈಬರ್ ಕ್ರೈಮ್ನಲ್ಲಿ ನಾವು ಹುಡುಕ್ತಾ ಇದ್ದೇವೆ ಏನಂತ ಗೊತ್ತಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ವರದಿಯಾಗಿದೆ. ನಾನು ಹೇಳ್ತಾ ಇದ್ದೇನೆ, ನಾನಿವತ್ತು ನಿಮ್ಮೆಲ್ಲರ ಮುಖಾಂತರ ಅವರಿಗೆ ನಾನು ಒಂದು ಸರ್ಕಾರಕ್ಕೆ ಕೇಳಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈ ಸೈಬರ್ ಕ್ರೈಮಿನ ದಾಖಲೆಗಳು ವರದಿ ಯಾರೋ ಒಂದು ಕಳ್ಳರಿಗೆ ಸಿಕ್ಕಿದೆ ಅಥವಾ ನಿಮ್ಮ ಸರ್ಕಾರದ ವ್ಯವಸ್ಥೆಯಲ್ಲೋ ಯಾರೋ ಒಬ್ಬರು ಕಳ್ಳರು ಸೇರ್ಕೊಂಡಿದ್ದಾರ ಗೊತ್ತಿಲ್ಲ. ಆದರೆ ಅಮಾಯಕ ವ್ಯಕ್ತಿಗಳ ಹಣ ಹೋಗ್ತಾ ಇದೆ. ಆ ಹೋದಂಥ ವ್ಯಕ್ತಿಗಳಿಗೆ ಹಣ ಕೊಡುವವರು ಯಾರು? ನಿಮ್ಮ ತಪ್ಪಿನಿಂದ ಹಣ ಕಳ್ಕೊಂಡವರಿಗೆ ಆ ಹಣವನ್ನು ತಿರುಗಿಸಿಕೊಡಬೇಕಾದ ಜವಾಬ್ದಾರಿ ಸರ್ಕಾರದೇ. ಯಾರದೆಲ್ಲ ಹಣ ಹೋಗಿದೆ, ನಿಮ್ಮ ತಪ್ಪಿಂದ ಹೋಗಿದೆ, ಅವರಿಗೆ ಹಣ ಕೊಡುವಂಥ ಕೆಲಸ ಕಾರ್ಯಗಳನ್ನ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅಂತೇಳೋದು ಕೂಡ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಕೀಲರ ಸಂಘ ಈಗಾಗಲೇ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದಾರೆ, ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಆದರೆ ಯಾವುದೇ ರೀತಿಯ ಇವತ್ತಿನ ಕೂಡ ಕ್ರಮ ಆಗಿಲ್ಲ. ನಾನು ಹೇಳ್ತಾ ಇದ್ದೇನೆ, ವಿಷಯ ಬಂದ ಕೂಡಲೇ ಮಾಧ್ಯಮದಲ್ಲಿ ಕೊಡುವಂಥದ್ದು, ಇವತ್ತು ಒಂದು ತಿಂಗಳಾದರೂ ಯಾವುದೇ ಕ್ರಮವನ್ನು ಒಂದು ಸಭೆಯನ್ನು ಇದಕ್ಕಾಗಿ ಮಾಡಲಿಲ್ಲ, ಅದು ಬಹಳ ವಿಪರ್ಯಾಸ, ಬಹಳ ದುಃಖಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಂಧ್ಯಾ ಸುರಕ್ಷೆ ಇರ್ಬೋದು, ಮನಸ್ವಿನಿ ಇರ್ಬೋದು, ವಿಧವಾ ವೇತನಗಳ ಸಹಾಯಧನದಲ್ಲಿ ವ್ಯತ್ಯಾಸವನ್ನು ಕಾಣ್ತದ್ದು, ವ್ಯತ್ಯಯವನ್ನು ಕಾಣ್ತಿರುವಂಥದ್ದು, ವೃದ್ಧರಿಗೆ ಅಸಹಾಯಕರಿಗೆ ಸರ್ಕಾರದಿಂದ ನೀಡುತ್ತಿದ್ದ ಸಹಾಯಧನದಲ್ಲಿ ಪ್ರಸ್ತುತ ವ್ಯತ್ಯಯ ಉಂಟಾಗಿದೆ. ಈ ಹಿಂದೆ BPL ಮಾತ್ರವಲ್ಲದೆ APL-ನಲ್ಲಿರುವಂಥ ಬಡವರಿಗೂ ಅಸಹಾಯಕರಿಗೂ ಈ ಯೋಜನೆಗಳ ಫಲ ಸಿಕ್ತಿತ್ತು. ಈಗ ಅದು ಸರ್ಕಾರ ನಿಲ್ಲಿಸಿದೆ. ಅವರ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳೋದ ಕಾರಣ ಈ ಹಿಂದೆ ಸಿಗ್ತಾ ಇರುವಂಥ ವ್ಯಕ್ತಿಗಳಿಗೆ ಅದನ್ನು ಕೊಡ್ತಾ ಇರುವಂಥದ್ದನ್ನು ಇವತ್ತು ನಿಲ್ಲಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಈಗ BPL ಕಾರ್ಡ್ ಇಲ್ಲದೆ ಯಾವುದೇ ಅರ್ಜಿಗಳನ್ನು ತೆಗೆದುಕೊಳ್ತಾ ಇಲ್ಲ. ಬಡವರಿಗೆ BPL ಕಾರ್ಡು ಮಾಡಲು ಈಗ ಹೊಸದಾಗಿ, ಸರಿಯಪ್ಪ ನಾನು ಬಡವ BPL ಕಾರ್ಡ್ ಮಾಡಬೇಕು ಅಂತೇಳಿ ಆಹಾರ ಮತ್ತು ಪೂರೈಕೆ ಇಲಾಖೆಗೆ ಹೋಗಿ ಅಥವಾ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅದರ ದಾಖಲೆಗಳನ್ನು ಪಡ್ಕೊಳ್ಬೇಕು ಅಂತ ಹೋದರೂ ಕೂಡ ಯಾವುದೇ ರೀತಿಯಾದ ಚಟುವಟಿಕೆ BPL ಕಾರ್ಡ್ ಕಳೆದ 4 ತಿಂಗಳುಗಳಿಂದ ಒಂದೇ ಒಂದು BPL ಕಾರ್ಡನ್ನು ಮಾಡಿಕೊಡುವಂಥ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಹಾಗಾಗಿ ಹೊಸ BPL ಕಾರ್ಡ್ ಮಾಡಿದರೆ ಈ ಗ್ಯಾರಂಟಿಗಳು ಅವರಿಗೆ ಕೊಡಬೇಕಾಗ್ತದೆ, ಸರ್ಕಾರ ಹೊಸ BPL ಕಾರ್ಡ್ ಮಾಡ್ತಾ ಇದೆ. ಅದರ ಮಧ್ಯದಲ್ಲಿ ಈ ಹಿಂದೆ APL ಕಾರ್ಡ್ದವರಿಗೆ ಸರ್ಕಾರದಿಂದ ಕೊಡುವಂಥ ವ್ಯವಸ್ಥೆಗಳು ಕೂಡ ತಪ್ಪಿ ಹೋಗಿದೆ. ಇದರ ಮಧ್ಯದಲ್ಲಿ ಇದೆಲ್ಲವೂ ಸರ್ಕಾರಿ ಆದೇಶಗಳ ಮುಖಾಂತರ ಆಗಿದೆ ಅಂತೇಳಿ ತಹಶೀಲ್ದಾರರು ACO-ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಾಸ್ತವದ ಸಿಚುವೇಶನನ್ನು, ಪರಿಸ್ಥಿತಿಯನ್ನು ನಾವು ಗಮನದಲ್ಲಿಟ್ಟಾಗ ಕಂಡಾಗ ಸರ್ಕಾರ ಇವತ್ತು ಇಂಥದ್ದೇ ನೂರಾರು ವಿಷಯಗಳು ದಿನನಿತ್ಯ ಬರ್ತದೆ. ಹಾಗಾಗಿ ಸರ್ಕಾರ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ, ಅದರಲ್ಲಿ ಕೂಡ ಇದನ್ನು ಗಮನಿಸಬೇಕಾದಂಥ ವ್ಯಕ್ತಿಗಳು ಇದರ ಬಗ್ಗೆ ಯಾವುದೇ ಗಮನ ಕೊಡ್ತಾ ಇಲ್ಲ. ಇದಕ್ಕೆ ಜಿಲ್ಲಾಡಳಿತ ಕೂಡ ಯಾವುದೇ ರೀತಿಯ ಸಭೆಯನ್ನು ಕರೀತಾ ಇಲ್ಲ, ಮಂತ್ರಿಗಳಂತೂ ಕಾಣಲಿಕ್ಕೆ ಇಲ್ಲ. ಹಾಗಾದರೆ ಇದನ್ನು ಸರಿಪಡಿಸುವವರು ಯಾರು ಅಂತ ಹೇಳೋದು ಗೊತ್ತಿಲ್ಲದಂಥ ಪರಿಸ್ಥಿತಿ ಇವತ್ತು ಜಿಲ್ಲೆಯಲ್ಲಿ ಬಂದಿದೆ. ಹಾಗಾಗಿ ಕೇಳುವರೇ ಇಲ್ಲದ ರೀತಿಯಲ್ಲಿ ರಾಜ್ಯದ ಜನತೆಯ ದುಸ್ಥಿತಿ, ಅದರೊಂದಿಗೆ ನಮ್ಮ ಜಿಲ್ಲೆಯ ನಮ್ಮ ನಗರದ ದುಸ್ಥಿತಿ, ಅದಕ್ಕೂ ಬಹಳ ದೊಡ್ಡ ರೀತಿಯ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಇದು ಕಾಂಗ್ರೆಸ್ ಇವತ್ತು ಕಳೆದ 4 ಕೊಟ್ಟಂಥ ಬಹಳ ದೊಡ್ಡ ರೀತಿಯ ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಾನು ಆಗ್ರಹ ಮಾಡ್ತೇನೆ, ಇದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಕಾರ್ಯಗಳು ಮಾಡಿ. ಎಲ್ಲೋ ನೀವು ಮೊನ್ನೆ ಜನ ಸಂಪರ್ಕ ಸಭೆ ಅಂತ ಮಾಡಿ, ಒಳ್ಳೆ ವಿಚಾರ ಮಾಡಿ. ಅದರಲ್ಲಿ ಎಷ್ಟು ಸಾವಿರಾರು ಅರ್ಜಿಗಳು ಬಂತು, ಎಷ್ಟು ಸಾವಿರಾರು ಅರ್ಜಿಗಳಲ್ಲಿ ಎಷ್ಟು ಸಾವಿರಾರು ಅರ್ಜಿಗಳು ನೀವು ವಿಲೇವಾರಿ ಮಾಡಿದ್ರಿ? ಅರ್ಜಿ ಬಂದದ್ದು ಮಾತ್ರ ಪತ್ರಿಕೆ ಕೊಟ್ಟಿದ್ರಿ, ವಿಲೇವಾರಿ ಎಷ್ಟು ಮಾಡಿದ್ರಿ? ಎಷ್ಟು ಜನರಿಗೆ ನಗುಮುಖದಲ್ಲಿ ಕೆಲಸ ಆಗಿದೆ ನಮ್ದು ಅಂತೇಳಿ ಲೆಕ್ಕಾಚಾರವನ್ನು ಕೊಡಬೇಕು ಅಂತೇಳಿ ಅದು ಅಂದೂ ಇಲ್ಲ. ಅಂದರೆ ಒಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ, ನಡೆದಂತೆ ನುಡಿತಾ ಇದ್ದೇವೆ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ನೀವು
ಕೆಲಸ ಕಾರ್ಯಗಳು ಮಾಡ್ತಾ ಇರುವಂತ ರೀತಿ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಅದರಲ್ಲಂತೂ ಬಹಳ ದುಃಖಕರ, ಕತ್ತಲೆಯ ಭಾಗ್ಯವನ್ನು ಕೊಟ್ಟದ್ದು ಬಹಳ ದುಃಖಕರ. ಇನ್ನು ನವರಾತ್ರಿ ಹಬ್ಬಗಳು, ದೀಪಾವಳಿ ಹಬ್ಬಗಳು, ಈ ರೀತಿಯ ಪರಿಸ್ಥಿತಿಯಲ್ಲಿ ಹಬ್ಬದ ಸಂದರ್ಭದಲ್ಲಿ ಕತ್ತಲೆಯ ಭಾಗ್ಯ ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ನಾನು ಖಂಡಿಸ್ತೇನೆ, ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಇದನ್ನು ಇನ್ನಾದರೂ ಸರಿ ಮಾಡಿ, ಜನರಿಗೆ ಅವಕಾಶ ಕೊಟ್ಟದ್ದು ಒಳ್ಳೆಯ ಆಡಳಿತ ಕೊಡಲಿಕ್ಕೆ, ಹಾಗೆ ಇದನ್ನು ಸರಿ ಮಾಡಿ ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕಾಂಗ್ರೆಸ್ಸಿಗೆ ಮತ್ತು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ. ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಜೊತೆ ಮಾತಾಡಿದ್ದಾರೆ, ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಯಾರು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳ ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿ ಗಮನ ತಂದಿದ್ದಾರೆ. ಆಗ ಅವರು ವಿಷಯ ಹೇಳಿದರು, ಇದು ಗೊತ್ತಿದೆ ನಮ್ಗೆ, ಈಗಾಗಲೇ ನಮಗೆ ಮಾಹಿತಿಗಳು ಬಂದಿದೆ, ಅದನ್ನು ನಾವು ಅತಿ ಶೀಘ್ರದಲ್ಲಿ ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ. ನಾನು ಸರ್ಕಾರದ ಗಮನವನ್ನು ತರುವಂಥ ಕೆಲಸ ಕಾರ್ಯಗಳು ಮತ್ತು ಸರಿಪಡಿಸಿರುವಂಥ ಕೆಲಸ ಕಾರ್ಯಗಳು ನನ್ನ ಕೆಲಸವಾಗಿ ಮಾಡಿದೆ. ಈಗ ನಾಳೆ ಪುನರಪ್ಪಿ ಬೆಂಗಳೂರಿಗೆ ಹೋಗಿ ನಾನು ಮಂತ್ರಿಗಳು ಬೆಂಗಳೂರಿನ ನ್ಯಾಸಿದ್ದರೆ ಕಂದಾಯ ಮಂತ್ರಿಗಳಿಗೂ ಮತ್ತು ಕಂದಾಯ ಸೆಕ್ರೆಟರಿಗೂ ಕೂಡ ಇದರ ಬಗ್ಗೆ ನಾನು ಪುನರಪ್ಪಿ ಎರಡನೇ ಸಲ ಹೋಗಿ, ಮಂಗಳೂರಿನ ಜನತೆಯ ಮೋಸ ಆಗ್ತಾ ಇದೆ, ಅವರ ಹಣ ಕಳ್ಕೊಳ್ತಾ ಇದ್ದಾರೆ, ಇದರಲ್ಲಿ ಸರ್ಕಾರವೇ ನೇರವಾಗಿ ಜವಾಬ್ದಾರಿ ತಗೊಂಡು ಸರ್ಕಾರ ನೀವು ಕೇಳಿದಂಥ ದಾಖಲೆ ಮುಖಾಂತರ ಅವರ ಹಣ ಹೋಗ್ತಾ ಇದೆ. ಯಾರೋ ಒಬ್ಬರು ಇನ್ನೊಬ್ಬರು ಯಾರೋ ದಾರಿ ಒಬ್ಬರು ಹಣ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಪಡ್ಕೊಂಡ್ರೆ ಬೇರೆ ಇಲ್ಲ, ಬೇರೆ ವಿಚಾರ. ಇದು ಸರ್ಕಾರ ಬ್ಯಾಂಕ್ ಅಕೌಂಟ್ ಪಡ್ಕೊಂಡು ಇವತ್ತು ಹಣ ಹೋಗ್ತಾ ಇದೆ, ಇದನ್ನು ಸರಿಪಡ್ಕೊಂಡು ನಾಳೆ ನಾನು ಮುಖಾಂತರ ಹೋಗಿ ಅಧಿಕಾರಿಗಳ ಮತ್ತು ಸಂಬಂಧಪಟ್ಟಂಥವರಿಗೆ ಪುನರಪ್ಪಿ ನಾನು